ಆಕ್ಷನ್ ಪವರ್ ಇದೆ, ಜೊತೆಗೊಂದಿಷ್ಟು ಪ್ರೀತಿಯ ಫ್ಲೇವರ್ ಇದೆ. ರೊಮ್ಯಾಂಟಿಕ್ ಮೂಡ್ ಅಲ್ಲಿರೋ ಬಾಕ್ಸರ್ ಕೂಡ ಇದ್ದಾರೆ. ಅಥ್ಲೆಟಿಕ್ ಬಾಡಿಯ ಈ ಬಾಕ್ಸರ್ ಪ್ರೀತಿಗೆ ಮನಸ್ಸೋತಿರೋ ಮಾಸ್ಟರ್ ಕೂಡ. ಈ ಮಸಲ್ ಮಾಸ್ಟರ್ ನ ಕಥೆಯೇ ಕಿಕ್ ಬಾಕ್ಸರ್. ಯಾರವನು? ಐ ಎಂ ಲಕ್ಷ್ಮಿ. ದಿಂ ದಿಂ ತನನ, ದಿಂ ದಿಂ ತನನ, ದಿಂ ದಿಂ ತನನ, ದಿಂ ತನನ. ಹುಡುಗಿರ್ ಕೈ ಕೊಡ್ತಾರೆ ಅಂತ ಕೇಳಿದ್ದೆ, ನೀನ್ ಕಲ್ ಕೊಡ್ತಾ ಇದೀಯಾ? ಧನಂಜಯ್ ಡೈರೆಕ್ಟರ್ ಸ್ಪೆಷಲ್ ನ ಡೈರೆಕ್ಟ್ ನಟ. ರಾಟೆ ಹಿಡಿದು ಸ್ಯಾಂಡಲ್ವುಡ್ ತುಂಬೆಲ್ಲ ಸುತ್ತಾಡಿದ ಧನಂಜಯ್ ಈಗ ಕಿಕ್ ಬಾಕ್ಸರ್ ಆಗಿದ್ದಾರೆ. ಜೋಡಕಿಯಾಗಿ ಗೂಡು ಕಟ್ಟಿ ಆ ಗೂಡಲ್ಲಿ ಪ್ರೀತಿಯ ಬುತ್ತಿ ಬಿಚ್ಚಿಟ್ಟ ನಂತರ ಈಗ ಬಾಕ್ಸಿಂಗ್ ಮೂಡಲಿದ್ದಾರೆ. ಇದು ಬರೀ ಫೈಟ್ ಅಲ್ಲ, ಇಟ್ ಈಸ್ ಇಂಟರ್ನ್ಯಾಷನಲ್. ಅಷ್ಟಕ್ಕೂ ಧನಂಜಯ್ ಬಾಕ್ಸಿಂಗ್ ಮೂಡ್ಗೆ ಬರೋಕೆ ಸ್ಟೇಜ್ ಒದಗಿಸಿಕೊಟ್ಟಿರೋದು ಪ್ರೀತಮ್ ಗುಬ್ಬಿ. ಒಂದು ಆಕ್ಷನ್ ಚಿತ್ರ ಮಾಡಬೇಕು ಅಂತ ಮನಸ್ಸು ಮಾಡಿದ ಪ್ರೀತಮ್ಗೆ ಉಳಿದಿದ್ದು ಬಾಕ್ಸರ್ ಸಬ್ಜೆಕ್ಟ್. ಕತೆ ರೆಡಿ ಮಾಡ್ತಿರಬೇಕಾದ್ರೆ ಆ ಪಾತ್ರಕ್ಕೆ ಧನಂಜಯ್ ಅವರೇ ಸೂಕ್ತ ಅಂತ ತೀರ್ಮಾನಿಸಿದ ಅವರು ಧನಂಜಯ್ ಅವರನ್ನ ಚಿತ್ರದ ನಾಯಕನನ್ನಾಗಿ ಮಾಡಿದ್ರು. ಫೋಬಿಯಾ ಫೋಬಿಯಾ ಅವಳದೇನೆ ಶುರುವಾಯ್ತು, ವಾಸಿನೆ ಆಗದ ಅವಳ ಫೋಬಿಯ ಹೆಚ್ಚಾಯ್ತು. ಯಾಕೋ ಏನೋ ನನ್ನ ಹೃದಯ ಡಿಫರೆಂಟ್ ಆಗಿ ಹಾಡ್ತ. ಬಾಕ್ಸರ್ ಚಿತ್ರ ಫುಲ್ ಆಕ್ಷನ್ ಪ್ಯಾಕೇಜ್. ಹಾಗಂತ ಇಲ್ಲಿ ಪ್ರೀತಿ ಪ್ರೇಮಕ್ಕೆಲ್ಲ ಜಾಗ ಇಲ್ಲ ಅಂದ್ಕೋಬೇಡಿ. ಇದು ಬಾಕ್ಸರ್ ಒಬ್ಬನ ಮುದ್ದು ಪ್ರೀತಿಯ ಕತೆ. ಪ್ರೀತಿಯ ಫ್ಲವರ್ ಜೊತೆ ಆಕ್ಷನ್ ಪವರ್ ತೋರಿಸೋ ಐಡಿಯಾ ನಿರ್ದೇಶಕರದ್ದು. ಈ ಆಕ್ಷನ್ ಸಿನಿಮಾದಲ್ಲಿ ಗಮನ ಸೆಳೆಯೋದು ಫೈಟಿಂಗ್ಸ್. ರವಿವರ್ಮಾ ಸಾಹಸ ನಿರ್ದೇಶನದಲ್ಲಿ ಫೈಟ್ಸ್ ಕಂಪೋಸ್ ಆಗಿವೆ. ಇದು ಬರೀ ಫೈಟ್ ಅಲ್ಲ, ಇಟ್ ಈಸ್ ಇಂಟರ್ನ್ಯಾಷನಲ್. ಗೆಲ್ತೀನಿ ಅನ್ನೋ ಛಲದಲ್ಲಿ ನುಗ್ಗುತ್ತಿರುವ ಕಟ್ಟು ಮಸ್ತಾದ ನಾಯಕ ಗೆಲ್ಲೋಕೆ ಹೇಗೆಲ್ಲ ಕಸರತ್ತನ್ನ ಮಾಡ್ತಾನೆ ಅನ್ನೋದನ್ನ ಚಿತ್ರದಲ್ಲೇ ನೋಡ್ಬೇಕು. ಸದ್ಯಕ್ಕೆ ಚಿತ್ರದ ಟ್ರೈಲರ್ ಮತ್ತು ಹಾಡುಗಳಿಂದಾನೇ ಗಮನ ಸೆಳೆದಿರೋ ಚಿತ್ರ ಇದೇ 20ಕ್ಕೆ ರಿಲೀಸ್ ಆಗ್ತಿದೆ. ಬಾಕ್ಸರ್ ಪಾತ್ರದಲ್ಲಿ ಧನಂಜಯ್ ಗಮನ ಸೆಳಿತಾರೆ. ಈ ಚಿತ್ರಕ್ಕೆ ಬೇಕಾದ ಅಥ್ಲೆಟಿಕ್ ಬಾಡಿಗಾಗಿ ಧನಂಜಯ್ ಸಾಕಷ್ಟು ಕಷ್ಟಪಟ್ಟಿದ್ದಾರೆ. ನನ್ನ ಹೃದಯ ಡಿಫರೆಂಟ್ ಆಗಿ ಹಾಡ್ತಲ್ಲ, ಈ ತರ ಫೀಲಿಂಗ್ ನನ್ನ ಲೈಫ್ ಅಲ್ಲಿ ಹಿಂದೆ ಎಂದು ಆಗಿಲ್ಲ. ಜಂಕ್ ಫುಡ್ ಎಲ್ಲವನ್ನ ತ್ಯಜಿಸಿ ಮೊಟ್ಟೆ ಚಿಕನ್ ಫಿಶ್ ಅನ್ನ ತಿಂದು ಪಾತ್ರಕ್ಕೆ ತಕ್ಕಂತೆ ಬಾಡಿಯನ್ನ ಹುರಿಗೊಳಿಸಿದ್ದಾರೆ. ಅವರ ಶ್ರಮ ತೆರೆಯ ಮೇಲೆ ಎದ್ದು ಕಾಣಲಿದೆ ಅನ್ನೋದು ಚಿತ್ರತಂಡದ ಅಭಿಪ್ರಾಯ. ಈ ಕಿಕ್ ಬಾಕ್ಸಿಂಗ್ ಅಡ್ಡಾದಲ್ಲಿ 6'4" ಎತ್ತರದ ವಿಲನ್ ಕೂಡ ಇದ್ದಾನೆ. ತಮಿಳಿನ ಚರಣ್ ಇಲ್ಲಿ ಕಿಕ್ ಬಾಕ್ಸರ್ ಗೆ ಕಿಕ್ ಕೊಡೋ ಕಟ್ಟು ಮಸ್ತಾದ ಕಟ್ಟಾಳು. ಪ್ರೀತಿ ಪಾತಕಿಯ ತುಂಬ ಶಾರ್ಪು ಸಖಿಯೇ.
ಬರಚು ಇನ್ನೂ ಒಮ್ಮೆ ಬರಚು ನನ್ನ ಹೆಸರ ಹೆಂಗೋ ಒಮ್ಮೆ ಕಿರುಚು ಬರಗೆಟ್ಟ ಪ್ರೇಮಿಯ ಅರ್ಧ ಮುಗಿಸು ಅರ್ಧ ಉಳಿಸು. ಈ ಚಿತ್ರಕ್ಕಾಗಿ ಧನಂಜಯ್ 8 ಕೆಜಿ ತೂಕ ಇಳಿಸಿಕೊಂಡು ಬಾಡಿ ಬಿಲ್ಡ್ ಮಾಡಿದ್ದಾರೆ. ಅನೇಕ ಬಾಕ್ಸರ್ಗಳಿಂದ ಬಾಕ್ಸಿಂಗ್ ಟಿಪ್ಸ್ ಅನ್ನ ಪಡೆದು ಬಾಕ್ಸರ್ ಆಗಿ ಮಿಂಚಿದ್ದಾರೆ. ನಿರ್ದೇಶಕ ಪ್ರೀತಮ್ ಗುಬ್ಬಿ ಸಹ ಈ ಸಲ ಸ್ವಲ್ಪ ಚೇಂಜ್ ಆಗಿ ಮೇಕಿಂಗ್ ಮಾಡಿದ್ದಾರೆ. ಸ್ಟೈಲಿಶ್ ಮೇಕಿಂಗ್ ಗೆ ಗಮನ ಕೊಟ್ಟಿರೋ ನಿರ್ದೇಶಕರು ಅದ್ದೂರಿಯಾಗಿ ಚಿತ್ರವನ್ನ ಚಿತ್ರೀಕರಿಸಿದ್ದಾರೆ. ಪ್ರೀತು ಎನ್ನುವ ಛಾಯಾಗ್ರಾಹಕಿ ಚಿತ್ರಕ್ಕೆ ಕ್ಯಾಮೆರಾ ಹಿಡಿದಿದ್ದಾರೆ. ಪ್ರೀತಿಯ ಸುತ್ತ ಸಾಗುವ ಬಾಕ್ಸಿಂಗ್ ಕತೆಗೆ ಕಮರ್ಷಿಯಲ್ ಎಲಿಮೆಂಟ್ ಸೇರಿಸಿ ಚಿತ್ರ ಮಾಡಿದ್ದಾರೆ. ಚಿತ್ರ ಪ್ರೋಮೋ ಗಮನ ಸೆಳೆದಿದ್ದು ಈ ಚಿತ್ರದಿಂದ ಧನಂಜಯ್ಗೆ ಬೇರೆಯದ್ದೇ ಇಮೇಜ್ ಸಿಗಲಿದೆ ಅನ್ನುತ್ತಿದೆ ಗಾಂಧಿನಗರ. ಇದೇ ತಿಂಗಳು ತೆರೆಗೆ ಬರ್ತಿರೋ ಚಿತ್ರಕ್ಕೆ ಪ್ರೇಕ್ಷಕ ಯಾವ ರೀತಿಯ ರೆಸ್ಪಾನ್ಸ್ ಮಾಡ್ತಾನೆ ಅನ್ನೋದನ್ನ ಕಾದು ನೋಡ್ಬೇಕು. ಹುಡುಗಿರ್ ಕೈ ಕೊಡ್ತಾರೆ ಅಂತ ಕೇಳಿದ್ದೆ, ನೀನ್ ಕಲ್ ಕೊಡ್ತಾ ಇದೀಯಾ? ರಶ್ಮಿ ಎಸ್, ಜನಶ್ರೀ ನ್ಯೂಸ್, ಬೆಂಗಳೂರು. ರಾಮನ ಲೀಲೆಗಳ ದರ್ಶನ ಥಿಯೇಟರ್ನಲ್ಲಿ ಆಗಿದೆ. ಹಾಗಾದ್ರೆ ರಾಮಲೀಲೆಯ ಮೋಡಿ ಹೇಗಿದೆ ಅನ್ನೋದನ್ನ ನೋಡೋಣ ಮತ್ತೊಂದು ಬ್ರೇಕ್ ಆದ್ಮೇಲೆ.